ಥ್ಯಾಂಕ್ ಯು ಜೀಸ್, ಮತ್ತೊಂದು ಅವಕಾಶವನ್ನು ಕೊಟ್ಟಂಥ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಡ್ಯಾಡಿ. ಪ ಈಗಲೂ ಕೂಡ ಎರಡೇ ಭಾಗದಲ್ಲಿ ನಾವು ಹೋಗುತ್ತಿರುವಂಥ ಸಮಯದಲ್ಲಿ ಪರಿಶುದ್ಧಾತ್ಮನೇ ನಮಗೆ ನೀನು ಸಹಾಯ ಮಾಡು. ಮಾತನಾಡೋದು ನಾನಲ್ಲ, ತಂದೆ ಆತ್ಮನಿನೊಂದಿಗೆ ಮಾತನಾಡ್ತೇನೆ ಎಂಬುದಾಗಿ ಹೇಳಿರುವ ಹಾಗೆ ಕರ್ತನೆ ಪ್ರತಿಯೊಬ್ಬರೊಂದಿಗೂ ಕೂಡ ಕರ್ತನೆ ಈ ದಿನವೂ ಕೂಡ ಕರ್ತನೆ ನೀನು ಮಾತನಾಡು ಡ್ಯಾಡಿ. ಒಬ್ಬೊಬ್ಬರ ಮನಸ್ಸುಗಳು ಬದಲಾಯಿಸುವ ಹಾಗೆ ಕರ್ತನೆ ಈ ವಾಕ್ಯಗಳು ಕರ್ತನೆ ಪ್ರವೇಶಿಸಿ ಒಬ್ಬೊಬ್ಬರನ್ನು ಕೂಡ ಕರ್ತನೆ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಡ್ಯಾಡಿ. ಅಪ್ಪ ನಿಮ್ಮ ದೈವಿಕ ಪ್ರಸನ್ನತೆ ನಮ್ಮೊಂದಿಗಿರಲಿ. ಪರಿಶುದ್ಧಾತ್ಮನೇ ನಮಗೆ ನೀನು ಸಹಾಯ ಮಾಡು. ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ಪರಲೋಕದ ಒಳ್ಳೆಯ ತಂದೆಯೇ, ಆಮೆನ್. ಎರಡನೇ ಭಾಗದಲ್ಲಿ ನಿಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದಾನೆ. ಹಳೆ ಸಂಗತಿಗಳನ್ನು ಮರೆತು ಹೋಗುವಾಗ ಕರ್ತನು ಹೊಸ ಕಾರ್ಯಗಳನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ಯಾಕೆಂದರೆ ಎಷ್ಟು ನಾವು ಹಳೆ ಕಾರ್ಯಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ತೇವೋ ಅಷ್ಟು ದೇವರು ಕೂಡ ಏನು ಮಾಡಲು ಸಾಧ್ಯವಿಲ್ಲ ಪ್ರಿಯರೇ. ಯಾಕೆಂದರೆ ನಾವು ಹಳೆ ಸಂಗತಿಗಳನ್ನು ಮರೆತು ಹೋಗುವಾಗ ಮಾತ್ರ ಕರ್ತನು ಹೊಸ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ ಪ್ರಿಯರೇ. ಯಾಕೆಂದರೆ ನಾವು ಹಳೆ ಸಂಗತಿಗಳ ಏನೆಂಬುದಾಗಿ ನೀವು ಹೇಳಬಹುದು. ಅನೇಕ ಹಳೆ ಸಂಗತಿಗಳನ್ನು ನೀವು ಮನಸ್ಸಲ್ಲಿ ಇಟ್ಟುಕೊಳ್ಳಲೆಂಬುದಾಗಿ ನೀವು ಹೇಳಬಹುದು. ಆದರೆ ನೀವು ನಿಮ್ಮನ್ನೇ ನೀವು ಧ್ಯಾನಿಸುವಾಗ, ನಿಮ್ಮನ್ನೇ ನೀವು ಯೋಚನೆ ಮಾಡ್ತಿರುವಾಗ, ನಿಮ್ಮನ್ನೇ ನೀವು ಅದು ಮೆಡಿಟೇಟ್ ಮಾಡುವಾಗ ಕರ್ತನು ತಾನೆ ಅದೇ ನಿಮ್ಮನ್ನೇ ನೀವು ಧ್ಯಾನಿಸಬೇಕು ಪ್ರಿಯರೇ. ಯಾಕೆಂದರೆ ಅನೇಕ ವಿಷಯಗಳು ನಿಮ್ಮೊಳಗಡೆ, ಆದರೆ ಅದು ಆಚೆಕಡೆ ಬರುವಾಗ ಕರ್ತನು ತಾನೇ ಅದನ್ನು ಮನ್ನಿಸಿ ಅದನ್ನು ಸರಿಪಡಿಸಿ ದೇವರು ಹೊಸ ಕಾರ್ಯಗಳನ್ನು ಮಾಡಲು ದೇವರು ಸಿದ್ಧನಾಗಿದ್ದಾನೆ ಪ್ರಿಯರೇ. ಯಾಕೆಂದರೆ ಯೆಶಾಯ ಪ್ರವಾದಿಯ ಪುಸ್ತಕ 43 ಅಧ್ಯಾಯ 18 ವಾಕ್ಯ ಹೇಳುವ ಪ್ರಕಾರ, ಹಳೆ ಸಂಗತಿಗಳನ್ನು ಮರೆತು ಹೋಗಿರಿ, ಈಗೋ ನಾನು ಹೊಸ ಕಾರ್ಯಗಳನ್ನು ಮಾಡುವನು, ಈಗಲೇ ತಲೆ ದೂರುತ್ತದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಈಗಲೇ ಆಗಬೇಕಾ? ನೀವು ಹಳೆ ಸಂಗತಿಗಳನ್ನು ಮರೆತು ಹೋಗಿರಿ ಪ್ರಿಯರೇ. ಯಾಕೆಂದರೆ ಇಸ್ರಾಯೇಲ್ ಕೂಡ ಹಳೆ ಸಂಗತಿಗಳು ಮರೆಯಲಿಲ್ಲ ಪ್ರಿಯರೇ. ಹಳೆ ಸಂಗತಿಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅನೇಕ ವಿಷಯಗಳು ದೇವರು ಮಾಡದ ಅದ್ಭುತಗಳನ್ನು ಮರೆತು ಹೋಗ್ತಾರೆ ಪ್ರಿಯರೇ. 10 ಅದ್ಭುತಗಳು ಇಸ್ರಾಯೇಲ್ ಮಕ್ಕಳಿಗೆ ಮಾಡ್ತಾರೆ. ಐಗುಪ್ತ ದೇಶದಲ್ಲಿ ಇರುವಾಗ, ಓ ಐಗುಪ್ತ ದೇಶದಲ್ಲಿ 400 ವರ್ಷ ಅಡಿವೆ ಸ್ಲೇವರಿಯಲ್ಲಿ ಇರುವಾಗ ಕರ್ತನು ತಾನೇ ಅನೇಕ ಅದ್ಭುತಗಳನ್ನು ಮಾಡಿ ಅವರನ್ನು ಹೊರತರುವಾಗ ಅವರು ಕೂಡ ನಿಮ್ಮ ಹಾಗೆ ಅವರು ಕೂಡ ದೇವರ ಮೇಲೆ ಗುಣಗಾಡಿ ದೇವರು ಮಾಡಿದ ಅದ್ಭುತಗಳನ್ನು ಮರೆತು ಹೋಗಿ ಅನೇಕ ವಿಷಯದಲ್ಲಿ ಅವರು ಕೂಡ ತಪ್ಪು ಮಾಡ್ತಾ ಇದ್ದಾರೆ ಪ್ರಿಯರೇ. ಅದನ್ನು ಕೂಡ ನಾವು ಧ್ಯಾನಿಸೋಣ ಪ್ರಿಯರೇ. ನೋಡಿ, ಅದೇ ವಿಮೋಚನೆಗಡ ಬರೆದ ಪುಸ್ತಕ 14 ಅಧ್ಯಾಯ ಪ್ರಿಯರೇ, 11 ವಾಕ್ಯ ಅದ್ಭುತಕರವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನೋಡಿ, ಓದ್ತೀನಿ ನಿಮಗೋಸ್ಕರ, ನಾನು ಓದ್ತೀನಿ. ಫರೋನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ನಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯ ಪಟ್ಟವರಾಗಿ ಯೆಹೋವನಿಗೆ ಮೊರೆ ಇಟ್ಟರು. ನೋಡಿ, ಸ್ವಲ್ಪ ಜನ ಏನ್ ಮಾಡಿದ್ರು ಅಂದ್ರೆ, ಇಸ್ರಾಯೇಲರಲ್ಲಿ ಸ್ವಲ್ಪ ಜನ ಐಗುಪ್ತರು ಬಂದರೆಂಬುದಾಗಿ ಸ್ವಲ್ಪ ಜನ ಭಯಪಟ್ಟು ದೇವರಿಗೆ ಮೊರೆ ಇಟ್ರಂತೆ. ಆದ್ರೆ ಸ್ವಲ್ಪ ಜನ ಏನ್ ಮಾಡಿದ್ರಂತೆ ನೋಡಿ, ಅವರು ಮೋಶೆಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದುದರಿಂದ ಅರಣ್ಯದಲ್ಲಿ ಸಾಯಲೆಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿಯೇನು ಎಂಬುದಾಗಿ ಅನೇಕ ಮಕ್ಕಳು ಪ್ರಶ್ನೆ ಆಗ್ತಾ ಇದ್ದಾರೆ. ಹಾಲೆಲೂಯಾ. ಸ್ವಲ್ಪ ಮಂದಿ ದೇವರನ್ನು ಮೊರೆ ಇಡ್ತಾ ಇದ್ದಾರೆ, ಆದರೆ ಸ್ವಲ್ಪ ಜನ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಸಹಾಯಕ್ಕೆ ನಮ್ಮ ಕರ್ಕೊಂಡು ಬಂದಿದೆ ಎಂಬುದಾಗಿ ಆ ದೇವರ ಮೇಲೆ ಗುಣಗಾಡ್ತಾ ಇದ್ದಾರೆ, ದೇವರ ಸೇವಕರ ಮೇಲೆ ಗುಣಗಾಡ್ತಾ ಇದ್ದಾರೆ ಪ್ರಿಯರೇ. ಆದರೆ ನಾವು ಆ ರೀತಿ ಇರಬಾರದು ಪ್ರಿಯರೇ. ದೇವರು ಮಾಡಿದಂಥ ಅದ್ಭುತಗಳು ನೆನೆಸಿಕೊಂಡು ನಾವು ಮುಂದೆ ನಡೆಯಬೇಕು ಪ್ರಿಯರೇ. ಎಷ್ಟೋ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದ್ದಾನೆ ಅಲ್ವಾ? ಈ ವರ್ಷದಲ್ಲಿ ಎಷ್ಟೋ ಜೀವಿತ, ಎಷ್ಟೋ ಮರಣದಿಂದ ದೇವರು ತಪ್ಪಿಸಿದ್ದಾನೆ ಅಲ್ವಾ? ಎಷ್ಟೋ ವ್ಯಾಧಿಗಳಿಂದ ನಿಮ್ಮನ್ನು ತಪ್ಪಿಸಿದ್ದಾನೆ ಅಲ್ವಾ? ಎಷ್ಟೋ ಸನ್ನಿವೇಶಗಳಿಂದ ನಮ್ಮ ತಪ್ಪಿಸಿದ್ದಾನೆ ಅಲ್ವಾ? ಅದನ್ನು ನೆನೆಸಿ ದೇವರಿಗೆ ಸ್ತೋತ್ರ ಮಾಡದೆ ದೇವರ ಮೇಲೆ ಗೊಣಗ ಹಾಡಿ, ದೇವರ ಮೇಲೆ ಸಂದೇಹ ಪಟ್ಟು, ದೇವರ ಮೇಲೆ ಅಪನಂಬಿಕೆಯನ್ನು ಒರೆಸಿ, ದೇವರು ಏನು ಮಾಡಲಿ ಎಂಬುದಾಗಿ ಪ್ರಶ್ನೆ ಮಾತ್ರ ಹಾಕ್ಬೇಡ್ರಿ ಪ್ರಿಯರೇ. ಯಾಕಂದ್ರೆ ಇಸ್ರಾಯೇಲರ ಹಾಗೆ ನಾವು ಇರದ ಹಾಗೆ ಇದಿರಾಗೆ ದೇವರು ನಮ್ಮನ್ನು ಉಂಟು ಮಾಡಿದ್ದೆಂಬುದಾಗಿ ನಾವು ತಿಳಿದವರಾಗಿ, ಓ ದೇವರು ಅನೇಕ ಅದ್ಭುತಗಳು ನಮ್ಮ ಜೀವಿತದಲ್ಲಿ ಮಾಡಿದ್ರೆಂಬುದಾಗಿ ಅದನ್ನು ನೆನೆಸಿಕೊಂಡವರಾಗಿ ನಾವು ಸುತಿಸುವಾಗ ಕರ್ತನು ತಾನೇ ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳು ಮಾಡಲು ಶಕ್ತನಾಗಿದ್ದಾನೆ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ದೇವರು ಮಾಡುವಂತಹ ಒಂದೊಂದು ಕಾರ್ಯ ನೆನೆಸಿಕೊಂಡ್ರಿ ಪ್ರಿಯರೇ. ಈ ವರ್ಷ ಎಷ್ಟೋ ಅದ್ಭುತಗಳು ಮಾಡಿದ್ದಾನೆ ಪ್ರಿಯರೇ. ಯಾಕಂದ್ರೆ ನಾವು ದೇವರು ಮಾಡಿದಂಥ ಅದ್ಭುತಗಳು ನೆನೆಸ್ತಾ ಇಲ್ಲ. ಯಾಕೆಂದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ, ದೇವರು ಏನು ಮಾಡಲಿ ಎಂಬುದಾಗಿ ಅದರ ಮೇಲೆ ನಾವು ನಮ್ಮ ಗಮನ ಇರ್ತದೆ ಹೊರತು ದೇವರು ಮಾಡಿದಂಥ ಅದ್ಭುತಗಳನ್ನು ನೆನೆಸ್ತಾ ಇಲ್ಲ. ಯೇಸು ಕ್ರಿಸ್ತ ನಿಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳು ಮಾಡಿದ್ದಾನೆ, ಅನೇಕ ಅತಿಶಯಗಳನ್ನು ಮಾಡಿದ್ದಾನೆ, ಅನೇಕ ಅದ್ಭುತಗಳು ಮಾಡಿದ್ದಾನೆ. ಯಾಕೆ ಅದನ್ನು ನೆನೆಸಿ ದೇವರನ್ನು ಸ್ತುತಿ ಮಾಡುವುದಿಲ್ಲ? ಅದರ ಬದಲಾಗಿ ದೇವರು ಏನು ಮಾಡಲಿ ಎಂಬುದಾಗಿ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು, ನಮ್ಮ ಮಾತುಗಳು ಯಾಕೆ ಆ ರೀತಿ ಇರ್ತದೆ ಪ್ರಿಯರೇ?
ಯಾಕೆಂದ್ರೆ ನಾವು ಹಲೇ ಕಾರ್ಯಗಳು ಮರೆತು ಹೋಗ್ತಾ ಇಲ್ಲ ಪ್ರಿಯರೇ, ಯಾಕೆಂದ್ರೆ ಅರೇ ಕಾರ್ಯಗಳು ಮರೆತು ಹೋಗ್ತಾ ಇಲ್ಲ, ನಾವು ಅರೇ ಕಾರ್ಯಗಳು ನಮ್ಮ ಜೀವಿತ ನಮ್ಮ ಮನಸ್ಸನ್ನು ಇಟ್ಟುಕೊಂಡು ನಾವು ಕೊರಗ್ತಾ ಇದ್ದೇವೆ, ಓ ವ್ಯಸನ ಪಡ್ತಾ ಇದ್ದೇವೆ, ದುಃಖ ಪಡ್ತಾ ಇದ್ದೇವೆ, ಯಾಕೆ ದೇವರು ಇನ್ನೂ ಏನು ಮಾಡಿಲ್ಲ ಎಂಬುದಾಗಿ, ಇಲ್ಲ ಪ್ರಿಯರೇ ದೇವರು ಏನು ಮಾಡಿದ್ದಾನೆ ಎಂಬುದಾಗಿ ಅದನ್ನು ಒಂದು ನಿಮಿಷ ನೆನೆಸ್ಕೊಳ್ಳ್ರಿ ನೋಡ್ರಿ ಪ್ರಿಯರೇ. ನಿಮ್ಮ ಅನೇಕ ಮನಸ್ಥಿತಿಗಳನ್ನು ದೇವರು ನೆಪ್ಪಿಸಿದನಲ್ವಾ, ನಿಮ್ಮ ಮರಣಕರ ವ್ಯಾಧಿಗಳನ್ನು ದೇವರು ತಪ್ಪಿಸಿದನಲ್ಲವಾ, ನಿಮ್ಮ ಅನೇಕ ವ್ಯಾಧಿಗಳು ದೇವರು ಗುಣಪಡಿಸಿದನಲ್ಲವಾ, ನಿಮ್ಮೆಲ್ಲ ಕೊರತೆಗಳು ದೇವರು ನೀಗಿಸಿದನಲ್ಲವಾ, ಎಷ್ಟೋ ಕಷ್ಟಗಳಿಂದ ಹೋಗುತ್ತಿರುವಂತಹ ಸಮಯದಲ್ಲಿ ದೇವರು ತಾನೇ ಮುಂದೆ ನಿಂತು ಅದ್ಭುತಗಳು ಮಾಡಿದನಲ್ಲವಾ, ಅದನ್ನು ನೆನೆಸ್ಕೊಳ್ಳ್ರಿ ಪ್ರಿಯರೇ. ಯಾಕೆ ನೆನೆಸ್ತಾ ಇಲ್ಲ ಅದನ್ನ ದೇವರು ಮಾಡಿದಂತ ಯಾಕೆ ನೆನೆಸ್ತಾ ಇಲ್ಲ ನೀವು? ಯಾಕೆ ಇಸ್ರಾಯೇಲ್ ಹಾಗೆ ಕೊರಗಿ ನಾನು ಇಲ್ಲಿ ಸಹಾಯಕ್ಕೆ ಕರೆದುಕೊಂಡು ಬಂದಿದ್ದೆ ಎಂಬುದಾಗಿ ಪ್ರಶ್ನೆ ಯಾಕೆ ಆಗ್ತಾ ಇದ್ದೀರಾ ದೇವರಿಗೆ? ದೇವರಿಗೆ ಪ್ರಶ್ನೆ ಹಾಕ್ಬೇಡ್ರಿ ಪ್ರಿಯರೇ, ಯಾಕೆಂದ್ರೆ ಪ್ರಶ್ನೆ ಹಾಕುವಂತ ಅರ್ಹತೆಯನ್ನು ದೇವರು ನಮಗೆ ಕೊಟ್ಟಿಲ್ಲ ಪ್ರಿಯರೇ. ದೇವರು ದೇವರೇ ಆಗಿದ್ದಾನೆ ಪ್ರಿಯರೇ. ನಮ್ಮನ್ನು ಉಂಟು ಮಾಡಿದ ದೇವರ ಕೈಯಲ್ಲಿ ಎಲ್ಲೂ ಸಮಸ್ತವೂ ಅಡಗಿದೆ ಪ್ರಿಯರೇ. ಈ ಭೂಮಿ ಆಕಾಶಗಳು ಅಡಗಿದೆ ಪ್ರಿಯರೇ, ಸಮಸ್ತವೂ ಆತನ ಕೈಯಲ್ಲಿದೆ ಪ್ರಿಯರೇ. ಆತನಿಗೆ ಭಯಪಡುವವರಾಗಿ ಆತನಿಗೆ ಗೌರವ ಸಲ್ಲಿಸುವವರಾಗಿ ಹಳೆದನ್ನು ನಾವು ಯಾವಾಗ ದೇವರು ಮಾಡಿದಂಥ ಹಳೆಯ ಕಾರ್ಯಗಳು ನೆನೆಸ್ಕೊಳ್ರಿ ಪ್ರಿಯರೇ. ಮನುಷ್ಯರು ಹಳೆ ಕಾರ್ಯಗಳನ್ನು ನೀವು ಹೇಗೆ ಮರೆತು ಹೋಗುವುದಿಲ್ಲವೋ ಹಾಗೆ ಹಳೆ ಕಾರ್ಯ ದೇವರು ಮಾಡಿದಂಥ ಹಳೆ ಕಾರ್ಯಗಳನ್ನು ಮರೆತು ಹೋಗದೆ ಆತನಿಗೆ ಸ್ತುತಿ ಮಾಡ್ರಿ ಪ್ರಿಯರೇ. ಮನುಷ್ಯನು ಮಾಡಿದಂತ ಅಲ್ಲೇ ಕಾರ್ಯಗಳು ಮರೆತು ಹೋಗ್ರಿ, ಹಾಗಾದ್ರೆ ದೇವರು ಮಾಡುವಂತ ಅಲ್ಲೇ ಕಾರ್ಯಗಳು ಮರೆತು ಹೋಗ್ಬೇಡ್ರಿ ಪ್ರಿಯರೇ. ಅದನ್ನು ನೆನಪಿಸಿಕೊಡ್ರಿ, ಆತನ ಸ್ತುತಿ ಮಾಡ್ರಿ ಪ್ರಿಯರೇ. ಸ್ತುತಿಸುವಾಗ ನಿಮ್ಮ ಜೀವಿತದಲ್ಲಿ ಜಯ ಹೊಂದ್ಕೊಳ್ತೀರ ಪ್ರಿಯರೇ. ಸ್ತುತಿಸುವಾಗ ನಿಮ್ಮ ಕೈಯಲ್ಲಿ ಜಯ ಉಂಟು ಆಗ್ತದೆ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಸಕ್ಸಸ್ ಆಗ್ತದೆ, ನಿಮ್ಮ ಜೀವಿತ ಅಭಿವೃದ್ಧಿ ಆಗ್ತದೆ ಪ್ರಿಯರೇ. ಯಾಕೆಂದ್ರೆ ಮನುಷ್ಯರ ಹಳೆ ವಿಷಯಗಳು ತೆಗೆದುಕೊಂಡು ಹೋಗ್ಬೇಡ್ರಿ ಪ್ರಿಯರೇ. ದೇವರು ಮಾಡಿದಂತ ಅದ್ಭುತಗಳನ್ನು ನೆನೆಸಿ ಆತನ ಸ್ತುತಿ ಮಾಡ್ರಿ ಪ್ರಿಯರೇ. ಇನ್ನೂ ನಿಮ್ಮಲ್ಲಿ ನಂಬಿಕೆ ಹೆಚ್ಚಾಗ್ತದೆ, ಇನ್ನೂ ದೇವರು ಅದ್ಭುತ ಮಾಡ್ತಾರೆ ಎಂಬುದಾಗಿ ಒಂದು ನಿರೀಕ್ಷೆ ನಿಮ್ಮಲ್ಲಿ ಉಂಟಾಗ್ತದೆ ಪ್ರಿಯರೇ. ಹಾಲೆಲೂಯಾ. ಅರ್ಥ ಮಾಡ್ಕೊಳ್ಳಿ ಪ್ರಿಯ, ನೋಡಿ ಎಷ್ಟು ಅದ್ಭುತಗಳು ಮಾಡ್ದ. ಹತ್ತು ವಿಧವಾದ ಅದ್ಭುತಗಳು ಇಸ್ರೇಲ್ಗೆ ದೇವರು ಮಾಡ್ದ ಪ್ರಿಯರೇ. ಏನು ನೈಲ್ ನದಿಯನ್ನು ದೇವ್ರ ರಕ್ತವಾಗಿ ಮಾರ್ಪಡಿಸಿದ, ಎಷ್ಟೋ ಕಪ್ಪೆಗಳನ್ನು ಬರಮಾಡಿದ. ಯಾಕೆಂದ್ರೆ 400 ವರ್ಷ ಅವರು ದಾಸತ್ವದಲ್ಲಿ ಇರುವಾಗ ಪ್ರಿಯರೇ, 400 ವರ್ಷ ದಾಸತ್ವದಲ್ಲಿ ಇದ್ದು ಹತ್ತು ತರದ ವ್ಯಾಧಿಗಳನ್ನು ಬರಮಾಡಿ ಐಗುಪ್ತರ ಮಧ್ಯದಲ್ಲಿ 10 ತರದ ವ್ಯಾಧಿಗಳನ್ನು ಬರಮಾಡಿ ಅವರನ್ನು ತಪ್ಪಿಸಿ ಕರೆದ ದೇವನು ಈಗಲೂ ಕೂಡ ನಮ್ಮ ಮೊದಲಿದ್ದಾನೆ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಯಾಕೆಂದ್ರೆ ನಾವು ಅಲ್ಲೇ ಕಾರ್ಯಗಳು ಮರೆತು ಹೋಗ್ತೀವಿ. ಯಾಕೆಂದ್ರೆ ಇಸ್ರೇಲ್ ಕೂಡ ಅಲ್ಲೇ ಕಾರ್ಯಗಳು ಎಷ್ಟೋ ದೇವರು ಅದ್ಭುತಗಳು ಮಾಡಿ 10 ವಿಧವಾದ ಅದ್ಭುತಗಳನ್ನು ಮಾಡಿ ದೇವರು ಏನ್ ಮಾಡ್ತಾನಂತೆ, ಐಗುಪ್ತ ದೇಶದಿಂದ ದೇವರು ಬರಮಾಡ್ತಾನಂತೆ. ಆದರೂ ಕೂಡ ಜನರು ಏನ್ ಮಾಡ್ತಾರಂತೆ, ಅದನ್ನು ನೋಡಿ ದೇವರನ್ನು ನೋಡಿ ಗೊಣಗಾಡ್ತಾರೆ ಪ್ರಿಯ. ನೋಡಿ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ನೋಡಿ ಯಾಕೆ ನಮಗೆ ಇಲ್ಲಿ ಈ ಪ್ರಕಾರ ಮಾಡಿ ಐಗುಪ್ತದಿಂದ ಕರಕೊಂಡು ಬಂದಿ, ನಾವು ಐಗುಪ್ತದಲ್ಲಿ ಇದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನೋಡಿ ಎಷ್ಟು ತರ ರೀತಿಯಲ್ಲಿ ಬದಲಾವಣೆ ಆಗ್ತಾರೆ ಪ್ರಿಯರೇ. ನಾವು ಇದ್ದ ಹಾಗೆ ಇರಬೇಕು ಪ್ರಿಯರೇ. ಯಾಕೆಂದ್ರೆ ಇವತ್ತೊಂದು ನಾಳೆ ಒಂದು ಮಾತು ಹೇಳುವುದಲ್ಲ ಪ್ರಿಯರೇ. ನಮ್ಮ ಮಾತು ಸ್ಥಿರವಾಗಿರಬೇಕು. ನಮ್ಮ ಮಾತು ಬೇರೆಯವರಿಗೆ ನಿರೀಕ್ಷೆಯನ್ನು ಉಂಟು ಮಾಡಬೇಕು. ನಮ್ಮ ಮಾತು ಬೇರೆಯವರ ಭಯವನ್ನು ತೆಗೆದುಹಾಕಬೇಕು ಪ್ರಿಯರೇ. ಯಾಕಂದ್ರೆ ಇಸ್ರಾಯೇಲ್ ಏನ್ ಮಾಡ್ತಾರೆ, ದೇವರ ಮೇಲೆ ಗುಣಗಾಡಿ, ಯಾಕೆ ಐಗುಪ್ತದಿಂದ ನಮ್ಮನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದೀ, ಯಾಕೆ ನಮ್ಮನ್ನು ಐಗುಪ್ತದಿಂದ ಇಲ್ಲಿ ಕರೆದುಕೊಂಡು ಬಂದಿ, ಸಾಯ ಸ್ಥಿತಿಯಲ್ಲಿ ನಮ್ಮ ಕರೆದುಕೊಂಡು ಬಂದಿ ಎಂಬುದಾಗಿ ಅವರು ಗುಣಗಾಡಿ ದೇವರ ಮೇಲೆ ದೂಷಣೆ ಆಗ್ತಾ ಇದ್ದಾರೆ ಪ್ರಿಯರೇ. ದೇವರು ಯಾವತ್ತು ದೇವರು ನಿಮ್ಮನ್ನು ನೋಡಿ ದೇವರು ಪ್ರೀತಿ ಮಾಡ್ತಾರೆ ಹೊರತು ನಿಮ್ಮ ಮೇಲೆ ಕೋಪಗೊಳ್ಳುವುದಿಲ್ಲ ಪ್ರಿಯರೇ. ಯಾಕೆಂದ್ರೆ ನಿಮ್ಮ ಮುಂದೆ ನಿಂತಿರುವಂತಹ ಕಷ್ಟಗಳು ಏನೇ ಇರ್ಬೋದು, ನಿಮ್ಮ ಮುಂದೆ ನಿಂತಿರುವಂತಹ ನೋವುಗಳು ಎಷ್ಟೇ ಇರ್ಬೋದು, ನಿಮ್ಮ ಮುಂದೆ ನಿಂತಿರುವಂತಹ ಸಾಲಗಳು ಎಷ್ಟೇ ಇರ್ಬೋದು, ನಿಮ್ಮ ಮುಂದೆ ನಿಂತಿರುವಂತಹ ವಿರೋಧಿಗಳು ಎಷ್ಟೇ ಇರ್ಬೋದು ಪ್ರಿಯರೇ, ದೇವರು ಎಲ್ಲವನ್ನು ಕೂಡ ಸರಿಪಡಿಸಲು ದೇವರಿಂದ ಸಾಧ್ಯ. ಯಾವಾಗ ನೀವು ಹಳೆ ಕಾರ್ಯಗಳನ್ನು ಮರೆತು ಹೋಗುವಾಗ, ಮನುಷ್ಯನು ಮಾಡುವಂತಹ ಹಳೆ ಕಾರ್ಯಗಳು ಮರೆತು ಹೋಗುವಾಗ, ದೇವರು ಮಾಡುವಂತಹ ಅದ್ಭುತಗಳನ್ನು ನೆನೆಸಿ ದೇವರು ಸ್ತುತಿಸುವಾಗ, ಕರ್ತನು ತಾನೇ ನಿಶ್ಚಯವಾಗಲಿ ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ದೇವರು ಸಫಲವನ್ನು ಉಂಟು ಮಾಡ್ತಾನೆ, ದೇವರು ನಿಮ್ಗೆ ಎಲ್ಲಾ ವಿಧದಲ್ಲಿ ನಿಮಗೆ ಜಯವನ್ನು ಕೊಡ್ತಾನೆ ಪ್ರಿಯರೇ. ಯಾಕಂದ್ರೆ ಅಲ್ಲೇ ಕಾರ್ಯಗಳು ನಮ್ಮ ಜೀವನದಲ್ಲಿ ಇರಬಾರದು ಪ್ರಿಯರೇ. ಮನುಷ್ಯರು ಮಾಡುವಂತ ಅಲ್ಲೇ ಕಾರ್ಯಗಳು ನೆನೆಸಿ ನಾವು ಕೊಡಗಬಾರದು ಪ್ರಿಯರೇ. ಆ ಮನುಷ್ಯರು ಮಾಡಿ ನಮ್ಮ ಸ್ವಂತ ಬಂಧುಗಳಾಗಿರ್ಬೋದು, ನಮ್ಮ ಸ್ವಂತ ಹುಟ್ಟಿದವ ಮಕ್ಕಳಾಗಿರ್ಬೋದು ಪ್ರಿಯರೇ, ನಮಗೆ ಅಲ್ಲೇ ಎಷ್ಟೋ ಕಾರ್ಯಗಳು ನಮ್ಮನ್ನು ನೋಯಿಸಿದ್ದಿರಬಹುದು. ಆದ್ರೆ ಅದನ್ನು ಮರೆತು ಹೋಗಿ ಪ್ರಿಯರೇ, ಮರೆತು ಹೋಗಿ ಅವರನ್ನು ಶ್ರಮಿಸುವಾಗ, ಕರ್ತನು ತಾನು ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳು ಮಾಡಲು ದೇವರು ಸಿದ್ಧನಾಗಿದ್ದಾನೆ ಪ್ರಿಯರೇ. ಯಾಕೆಂದ್ರೆ ಇಸ್ರಾಯೇಲ್ ಹಾಗೆ ನಾವು ಇರಬಾರದು ಪ್ರಿಯರೇ. ನೋಡಿ ಒಂದೇ ಒಂದು ಅದ್ಭುತಕರವಾಗಿ ದೇವ್ರು ಮಾಡ್ತಾನೆ ನೋಡಿ. ವಿಮೋಚನೆ ಕಡೆ 16ನೇ ವಾಕ್ಯ ಒಂದೇ ಒಂದು ಅದ್ಭುತ ಐಗುಪ್ತದಲ್ಲಿ ದೇವ್ರು ಮಾಡ್ತಾರೆ. ಏನ್ ಮಾಡ್ತಾನೆ ಅಂತ ನೋಡಿ, ತರುವಾಯ ಯೆಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಆರೋನಿಗೆ ನಿನ್ನ ಕೋಲನ್ನು ಚಾಚಿ ಭೂಮಿಯ ಧೂಳನ್ನು ಒಡೆಯಲು ಐಗುಪ್ತ ದೇಶದೆಲ್ಲ ಧೂಳು
ಹೇನುಗಳಾಗುವುದು. ಹಾಲೆಲೂಯಾ. ನೋಡಿ, ಧೂಳಿನಿಂದ ದೇವರು ಒಂದು ಅದ್ಭುತವನ್ನು ಮಾಡ್ತಾರೆ ಪ್ರಿಯರೇ. ಹಾಲೆಲೂಯಾ. ದೇವರು ತಾನೇ ಏನನ್ನು ಕೂಡ ಮಾಡಲು ದೇವರು ಶಕ್ತನಾಗಿದ್ದಾನೆ ಪ್ರಿಯರೇ. ಇವು ಏನು ಇಲ್ಲದ ಈ ಭೂಮಿಯನ್ನು ದೇವರು ಸರ್ವವನ್ನು ಉಂಟು ಮಾಡಿದ ದೇವನಾಗಿದ್ದಾನೆ. ಏನು ಇಲ್ಲದ ಈ ಭೂಮಿಯಲ್ಲಿ ದೇವರು ಮರ ಗಿಡಗಳನ್ನು ಉಂಟು ಮಾಡಿದ ದೇವನಾಗಿದ್ದಾನೆ. ಏನು ಇಲ್ಲದ ಈ ಭೂಮಿಯಲ್ಲಿ ಪ್ರಾಣಿ ಪಕ್ಷಿಗಳು ದೇವರು ಉಂಟು ಮಾಡಿದ ದೇವನಾಗಿದ್ದಾನೆ. ಏನು ಇಲ್ಲದ ಈ ಭೂಮಿಯಲ್ಲಿ ಓ ಸೂರ್ಯ ಚಂದ್ರ ನಕ್ಷತ್ರನ ಎಲ್ಲವನ್ನು ಉಂಟು ಮಾಡಿದ ದೇವರಾತನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ಎಲ್ಲವೂ ಸಾಧ್ಯ ಪ್ರಿಯರೇ. ಓ ನೀವು ತಿಳ್ಕೋಬಹುದು, ಓ ನಾನು ಹೀಗೆ ಇರ್ತೇನೆ ಎಂಬುದಾಗಿ ನೀವು ಯೋಚಿಸಬಹುದು ಪ್ರಿಯರೇ. ಹಾಗಿಲ್ಲ ಪ್ರಿಯರೇ, ದೇವರು ಎಲ್ಲವನ್ನು ಕೂಡ ಮಾಡಲು ಶಕ್ತನಾಗಿದ್ದಾನೆ. ಈಗಲೂ ಕೂಡ ಅದ್ಭುತಗಳು ಮಾಡಲು ಶಕ್ತನಾಗಿದ್ದಾನೆ ಪ್ರಿಯರೇ. ಯಾವಾಗ ನಾವು ಹಳೆ ಕಾರ್ಯಗಳು ಮರೆತು ಹೋಗುವಾಗ ದೇವರು ತಾನೇ ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡಲು ಆತನು ಆಸೆ ಪಡ್ತಾ ಇದ್ದಾನೆ. ಆಸೆ ಪಡ್ತಾ ಇದ್ದ ಮಾತ್ರವಲ್ಲದೆ ಆತನ ಅದ್ಭುತಗಳನ್ನು ಕೂಡ ಅತಿಶಯಗಳನ್ನು ಕೂಡ ಮಾಡಲು ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ನಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ ಪ್ರಿಯರೇ. ದೇವರು ಎಷ್ಟೋ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ ಪ್ರಿಯರೇ. ಎಷ್ಟೋ ವಿಷಯಗಳಿಂದ ದೇವರು ನಮ್ಮ ತಪ್ಪಿಸಿದ್ದಾನೆ ಪ್ರಿಯರೇ. ಎಷ್ಟೋ ವಿಷಯಗಳಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಪ್ರಿಯರೇ. ನಮ್ಮ ಸಾಲಗಳಿಂದ ದೇವರು ಬಿಡುಗಡೆ ಮಾಡಿದ್ದಾನೆ, ನಮ್ಮ ಕಷ್ಟಗಳಿಂದ ದೇವರು ಬಿಡುಗಡೆ ಮಾಡಿದ್ದಾನೆ, ನಮ್ಮ ನೋವುಗಳಿಂದ ದೇವರು ಬಿಡುಗಡೆ ಮಾಡಿದ್ದಾನೆ, ನಮ್ಮ ಕುಟುಂಬವನ್ನು ಒಂದುಗೂಡಿಸಿದ್ದಾನೆ. ಎಷ್ಟೋ ವಿಷಯಗಳು ದೇವರು ಮಾಡಿದ್ದಾನೆ ಪ್ರಿಯರೇ. ಯಾಕೆಂದರೆ ದೇವರನ್ನು ನೆನೆಸ್ಕೊಳ್ರಿ ಪ್ರಿಯರೇ. ಎಲ್ಲ ವಿಷಯದಲ್ಲಿ ದೇವರು ನೆನೆಸ್ಕೊಳ್ರಿ ಪ್ರಿಯರೇ. ದೇವರು ಮಾಡಿದಂಥ ಅದ್ಭುತಗಳು ನೆನೆಸ್ಕೊಂಡು ಆತನ ಸ್ತುತಿ ಮಾಡಬೇಕು ಹೊರತು ಮನುಷ್ಯರು ಮಾಡಿದಂಥ ಕ್ರಿಯೆಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗಬಾರದು ಪ್ರಿಯರೇ. ಹಾಲೆಲೂಯಾ. ಕರ್ತನು ತುಂಬ ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ಯಾಕೆ ದೇವರು ಮಾಡುವಂಥ ಅದ್ಭುತಗಳು ವಿಶಾಲವಾಗಿದೆ ಪ್ರಿಯರೇ. ದೇವರು ಮಾಡುವಂಥ ಅದ್ಭುತಗಳು ದೊಡ್ಡ ಕಾರ್ಯಗಳು ಮಾಡುತ್ತಾನೆ ಪ್ರಿಯರೇ. ನಾವು ನಂಬುವಾಗ, ನಾವು ಅದರ ಮೇಲೆ ನಿರೀಕ್ಷೆ ಇಡುವಾಗ ದೇವರು ತಾನೇ. ಯಾಕೆಂದರೆ ಅವರ ಮುಂದೆ ಏನಿದೆ, ಯಾಕೆ ಅವರು ಗೊಣಗಾಡಿದ್ರೆ ಎಂಬುದಾಗಿ ನೋಡುವುದಾದ್ರೆ ಪ್ರಿಯರೇ, ಅವರ ಮುಂದೆ ನದಿ ಇದೆ ಪ್ರಿಯರೇ, ಸಮುದ್ರ ಇದೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಿದೆ, ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡ್ರಿ, ಸುಮ್ಮನೆ ನಿಂತುಕೊಂಡು ಯೆಹೋವನ ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ, ಯೆಹೋವನು ನಿಮಗಾಗಿ ಯುದ್ಧ ಮಾಡುವ, ನೀವಂತೂ ಸುಮ್ಮನಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಲೆಲೂಯಾ. ನಾವು ಯಾವತ್ತು ಕೂಡ ದೇವರ ಮೇಲೆ ಗೊಣಗಾಡಬಾರದು, ದೇವರ ಮನುಷ್ಯರ ಮೇಲೆ ಗೊಣಗಾಡಬಾರದು. ಅದರ ಬದಲಾಗಿ ನೀವು ಸುಮ್ಮನೆ ಇದ್ದು ದೇವರ ಕಾರ್ಯವನ್ನು ನೋಡ್ರಿ ಪ್ರಿಯರೇ. ಅದರ ಬದಲಾಗಿ ಯಾಕೆ ನಾವು ಇಲ್ಲಿ ಕರೆತಂದಿದ್ದೀರಿ, ಯಾಕೆ ಅಲ್ಲಿ ಸಮಾಧಿ ಇಲ್ಲವೋ, ಇಲ್ಲಿ ಯಾಕೆ ನಮ್ಮ ಕರೆತಂದ್ರೆ, ಇಲ್ಲಿ ನಮ್ಮ ಸಾಯಲು ಕರೆತಂದಿದ್ದೀರಿ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು ಪ್ರಿಯರೇ. ಆ ರೀತಿ ನಮ್ಮ ಜೀವಿತ ಇರಬಾರದು ಪ್ರಿಯರೇ. ದೇವರು ಈಗಲೂ ಕೂಡ ಅದ್ಭುತ ಮಾಡಲು ಸಾಧ್ಯ. ಯಾಕೆಂದರೆ ನಮ್ಮ ಜೀವಿತಗಳಲ್ಲಿ ಎಷ್ಟೋ ವಿಷಯಗಳು ನಮ್ಮ ಜೀವಿತದಲ್ಲಿ ಇಬ್ಬಾಗವಾಗಿಲ್ವಾ, ಎಷ್ಟೋ ವಿಷಯಗಳು ನಮ್ಮ ಜೀವಿತದಲ್ಲಿ ಆಗಲಿಲ್ವಾ ಪ್ರಿಯರೇ. ನೀವು ದೇವರ ಮೇಲೆ ನಂಬಿಕೆ ಇಟ್ಟು ದೇವರೇ ನನ್ನ ಜೀವಿತವು ಹೀಗೆ ಇರಬಾರ್ದು, ನೀಗೆ ಇರಬಾರ್ದು, ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡೆಂಬುದಾಗಿ ನೀವು ಕೇಳುವಾಗ ಪ್ರಿಯರೇ, ಕರ್ತನು ತಾನೇ ಇನ್ನೂ ವಿಶೇಷ ರೀತಿಯಲ್ಲಿ ಅದ್ಭುತಗಳನ್ನು ಮಾಡಲು ದೇವರಿಂದ ಸಾಧ್ಯ ಪ್ರಿಯರೇ. ಯಾಕೆಂದರೆ ನೀವಂತೂ ಸುಮ್ಮನಿರಿ, ನಾನು ನಿನ್ನ ಪರವಾಗಿ ಯುದ್ಧ ಮಾಡ್ತೇನೆ ಎಂಬುದಾಗಿ ದೇವರು ಭರವಸೆ ಕೊಟ್ಟಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಯಾರು ತಾನೇ ಭರವಸೆ ಕೊಡಲು ಸಾಧ್ಯ ಪ್ರಿಯರೇ? ಮನುಷ್ಯರ ಮಾತು ಇವತ್ತು ಒಂದು ಮಾತಾಡ್ತಾರೆ, ನಾಳೆ ಒಂದು ಮಾತಾಡ್ತಾರೆ ಪ್ರಿಯರೇ. ಆದರೆ ದೇವರು ಆಡುವಂಥ ಒಂದೊಂದು ಮಾತು ನಮಗೆ ಧೈರ್ಯವನ್ನು ಉಂಟು ಮಾಡ್ತದೆ. ಆತನು ಹೇಳಿದ ಹಾಗೆ ಆತನು ಮಾಡುವ ದೇವನಾತನಾಗಿದ್ದಾನೆ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ. ನಾವು ಸುಮ್ಮನೆ ಇರುವಾಗ, ನಾವು ಹಳೆ ಕಾರ್ಯ ನೆನೆಸಿ ಕೊರಗದಿರುವಾಗ, ನಾವು ಹಳೆ ಕಾರ್ಯಗಳನ್ನು ಮಾತನಾಡುತ್ತಿರುವಾಗ, ಓ ಯಾಕೆಂದರೆ ಅನೇಕ ಮಕ್ಕಳು ಏನು ಮಾಡ್ತಾರೆ ಅಂತ ಹಳೆ ಕಾರ್ಯಗಳನ್ನು ಕುಟುಂಬದಲ್ಲಿ ಮಾತನಾಡ್ತಾರೆ. ಈ ಇರುವಂಥ ಸಮಯವನ್ನು ಸುಮ್ಮನೆ ಕಳೆದು ಅವರೊಂದಿಗೆ ಮಾತನಾಡ್ತಾ ಇದ್ದಾರೆ. ಹಳೆ ಕಾರ್ಯಗಳನ್ನು ನೆನಪು ಮಾಡಿ ಅದನ್ನೇ ಮಾತನಾಡ್ತಾ ಇರ್ತಾರೆ. ಅನೇಕ ವಿಶ್ವಾಸಗಳಾಗಿರ್ಬೋದು, ಅನೇಕ ಮಕ್ಕಳಾಗಿರ್ಬೋದು, ಹಳೆ ಕಾರ್ಯಗಳನ್ನು ಅವರು ನೆನೆಸಿ ಅದನ್ನೇ ಮಾತನಾಡ್ತಾ ಇರ್ತಾರೆ. ಡೈಲಿ ಅವರ ಕುಟುಂಬದಲ್ಲಿ ನೋಡುವಾಗ ಹಳೆ ವಿಷಯಗಳೇ ಓಡ್ತಾ ಇರ್ತದೆ. ಹಾಲೆಲೂಯಾ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಹಳೆ ವಿಷಯಗಳು ಯಾವತ್ತೂ ನಾವು ಮಾತನಾಡಬಾರ್ದು. ಹಳೆ ವಿಷಯಗಳು ನಾವು ಯಾವತ್ತು ಯೋಚಿಸಿ ಅದರ ಮೇಲೆ ನಿಮ್ಮ ಗಮನ ಇರಬಾರದು ಪ್ರಿಯರೇ. ಅದರ ಬದಲಾಗಿ ನಿಮ್ಮ ಗಮನ ದೇವರ ಮೇಲೆ ಇರುವಾಗ ಕರ್ತನು ತಾನೇ ನಿಮ್ಮ ಪರವಾಗಿ ಯುದ್ಧ ಮಾಡ್ತಾನೆ ಪ್ರಿಯರೇ. ನಿಮ್ಮ ಪರವಾಗಿ ಯುದ್ಧ ಮಾಡ್ತಾನೆ, ನಿಮ್ಮ ಪರವಾಗಿ ಆತ ನಿಲ್ತಾನೆ, ನಿಮ್ಮ ಪರವಾಗಿ ಅದ್ಭುತಗಳನ್ನು ಈಗಲೂ ಕೂಡ ಮಾಡಲು ಶಕ್ತನಾಗಿದ್ದಾನೆ ಪ್ರಿಯರೇ. ಎಷ್ಟೋ ಅದ್ಭುತಗಳನ್ನು ಮಾಡಿ ಇಸ್ರೇಲ್ ದೇವರು ಕರತಂದ ದೇವನು ಈಗಲೂ ಕೂಡ ನಮ್ಮ ಮೊದಲಿದ್ದಾನೆ ಪ್ರಿಯರೇ. ಓ ಇಸ್ರೇಲಿಗಿಂತ ಶ್ರೇಷ್ಠರಾದ ಮಕ್ಕಳು ನಾವಾಗಿದ್ದೇವೆ ಪ್ರಿಯರೇ. ಯಾಕಂದರೆ ಯೇಸುವನ್ನು ನಂಬುವಂಥ ಪ್ರತಿಯೊಬ್ಬರು ದೇವರ ಮಕ್ಕಳಾಗಿದೆ ಎಂಬುದಾಗಿ ದೇವರ ವಾಕ್ಯವಿದೆ ಪ್ರಿಯರೇ. ನಾವು ನಂಬಿರುವಂತ ಯೇಸು ಸತ್ತ ದೇವನಲ್ಲ ಪ್ರಿಯರೇ, ಆತನು ಈಗಲೂ ಕೂಡ ಜೀವಿಸ್ತಾ ಇದ್ದಾನೆ ಪ್ರಿಯರೇ. ನಿನ್ನೆ ಇದ್ದ ಹಾಗೆ ಈಗಲೂ ಕೂಡ ಆತನು ಹಾಗೇ ಇದ್ದಾನೆ ಪ್ರಿಯರೇ. ಓ ದೇರ್ ಇಸ್ ನೋ ಚೇಂಜ್ ಇನ್ ಗಾಡ್. ಓ ಮನುಷ್ಯರು ಬದಲಾವಣೆ ಆಗ್ತಾರೆ, ಆದ್ರೆ ದೇವರು ಬದಲಾವಣೆ ಆಗುವುದಿಲ್ಲ ಪ್ರಿಯರೇ. ಆದಲ್ಲಿ ಮಾಡಿದಂತ ಅದ್ಭುತಗಳು ಈಗಲೂ ಕೂಡ ಆತನು ಮಾಡಲು ಶಕ್ತನಾಗಿದ್ದಾನೆ. ಆದಲ್ಲಿ ಮಾಡಿದಂತ ಸೂಚಕ ಕಾರ್ಯಗಳು ಈಗಲೂ ಕೂಡ ಆತನು ಮಾಡಲು ಶಕ್ತನಾಗಿದ್ದಾನೆ ಪ್ರಿಯರೇ. ನಮ್ಮ ಒಂದು ಭರವಸೆ ಆತನ ಮೇಲೆ ನಮ್ಮ ದೃಷ್ಟಿ ಇರಬೇಕು ಪ್ರಿಯರೇ. ಆತನ ಮೇಲೆ ನಮ್ಮ ಗಮನವಿರಬೇಕು. ಅದರ ಬದಲಾಗಿ ನಮ್ಮ ಹಳೆ ಕಾರ್ಯಗಳು ನೆನೆಸಿ ಅದರ ಮೇಲೆ ಗಮನ ಇರಬಾರದು.
ಅದನ್ನು ನೋಡಿ ಗೊಳಗಾಡಬಾರದು, ಅದನ್ನು ನೋಡಿ ನಾವು ಬಯಬಾರದು, ಅದನ್ನು ನೋಡಿ ನಾವು ನಮ್ಮ 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 ಸ್ಥಿತಿಗಳನ್ನು ಮಾತನಾಡಬಾರದು ಪ್ರಿಯ. ಅದನ್ನೇ ಅದರ ವಿಷಯವಾಗಿ ನಾವು ಮಾತನಾಡಬಾರದು, ಅದರ ಪರವಾಗಿ ದೇವರ ವಿಷಯವನ್ನು ಮಾತನಾಡ್ರಿ. ದೇವರು ಮಾಡಿದ ಅದ್ಭುತಗಳು ಇತರರಿಗೆ ಹೇಳ್ರಿ. ಓ ಏನು ದೇವರು ಮಾಡ್ದ ಎಂಬುದಾಗಿ, ಯೇಸು ಕ್ರಿಸ್ತನ ಮಧ್ಯದಲ್ಲಿ ಏನ್ ಮಾಡ್ದ ಎಂಬುದಾಗಿ ಅದನ್ನು ಹೇಳ್ರಿ. ಅದರ ಬದಲಾಗಿ ಅನೇ ಕಾರ್ಯಗಳು ಮನುಷ್ಯರ ಕಾರ್ಯಗಳನ್ನು ಹೇಳ್ಬೇಡ್ರಿ ಯಾರ ಹತ್ರನು. ಹಲ್ಲೆಲೂಯಾ. ಅನೇಕ ಮಕ್ಕಳು ಏನ್ ಮಾಡ್ತಾರೆ, ಮನುಷ್ಯರ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಅನೇಕ ಸಮಯಗಳು ಮನುಷ್ಯರ ಬಗ್ಗೆ ಮಾತನಾಡಿ ಸಮಯನು ಸುಮ್ಮನೆ ವ್ಯರ್ಥ ಮಾಡ್ತಾರೆ. ಪ್ರಿಯರೇ, ಸುಮ್ಮನೆ ವ್ಯರ್ಥ ಮಾಡಬೇಡ್ರಿ, ನಿಮ್ಮ ಸಮಯನು ಸುಮ್ಮನೆ ವ್ಯರ್ಥ ಮಾಡಬೇಡ್ರಿ. ಅಲ್ಲೇ ಸಂಗತಿಗಳನ್ನು ಮಾತನಾಡಬೇಡ್ರಿ, ಅಲ್ಲೇ ಸಂಗತಿಗಳು ನಿಮಗೆ ತರಬೇಡ್ರಿ, ಅಲ್ಲೇ ಸಂಗತಿಗಳನ್ನು ಮರ್ತು ಹೋಗ್ರಿ ಪ್ರಿಯರೇ, ಮರ್ತು ಹೋಗ್ರಿ ಪ್ರಿಯರೇ, ಮರ್ತು ಹೋಗ್ರಿ ಪ್ರಿಯರೇ. ಕರ್ತನು ಹೊಸ ಕಾರ್ಯಗಳನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ. ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೆ ಪ್ರಿಯರೇ. ದೇವರು ನಮ್ಮ ನೋಡ್ತಾ ಇದ್ದಾನೆ ಪ್ರಿಯರೇ. ಓ ದೇವರು ನಮ್ಮ ನೋಡ್ತಾ ಇದ್ದಾನೆ. ಯಾಕೆಂದ್ರೆ ನೋಡಿ, ಕೀರ್ತನೆ ಭಾಗ 34ನೇ ಅದ್ಭುತಕರವಾಗಿ 33-14 ವಾಕ್ಯದಲ್ಲಿ ಅದ್ಭುತಕರವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ತಾನಿರುವ ಸ್ಥಳದಿಂದ ಭೂನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ, ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವನು, ಅವರ ಕೃತ್ಯಗಳನ್ನೆಲ್ಲ ವಿವೇಚಿಸುವವನು ಆತನೇ. ಹಾಲೆಲೂಯಾ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ತಾನಿರುವಂಥ ಸ್ಥಳದಲ್ಲಿ ನಮ್ಮನ್ನು ನೋಡ್ತಾ ಇದ್ದಾನೆ. ಯಾಕೆಂದರೆ ಅನೇಕ ಮಕ್ಕಳಿಗೆ ಏನಂದರೆ ಭಯ ಇಲ್ಲ, ದೇವ್ರು ನಮ್ಮನ್ನು ನೋಡ್ತಾ ಇಲ್ಲ, ಓ ದೇವ್ರು ನಮ್ಮನ್ನು ಗಮನಿಸ್ತಾ ಇಲ್ಲ, ಓ ದೇವ್ರ ನಮ್ಮ ಮೇಲೆ ಕಾಳಜಿ ಇಲ್ಲ, ಓ ದೇವ್ರು ನಮಗೇನು ಮಾಡ್ತಾ ಇಲ್ಲ ಎಂಬುದಾಗಿ ನೀವು ಹೇಳ್ಬೋದು ಪ್ರಿಯರೇ. ತಾನಿರುವಂಥ ಸ್ಥಳದಲ್ಲಿ ನಮ್ಮೆಲ್ಲರೂ ನೋಡ್ತಾ ಇದ್ದಾನೆ ಪ್ರಿಯರೇ, ನಿನ್ನನ್ನು ನನ್ನನ್ನು ಓ ನೀ ಎಲ್ಲರನ್ನು ನೋಡ್ತಾ ಇದ್ದಾನೆ. ನೋಡಿ, ಸುಮ್ಮನೆ ಇರ್ತಾ ಇಲ್ಲ ಪ್ರಿಯರೇ, ಸುಮ್ಮನೆ ಇರಲ್ಲ ಆತನ ದೇವರು. ನಮ್ಮ ದೃಷ್ಟಿ ಆತನ ಮೇಲೆ ಇರುವಾಗ ನಮಗೆ ಅದ್ಭುತ ನಿಶ್ಚಯವಾಗಲು ಮಾಡೇ ಮಾಡ್ತಾನೆ ಪ್ರಿಯರೇ. ನಮ್ಮ ಸಮಸ್ಯೆಗಳು ಏನೇ ಇರ್ಬೋದು ಪ್ರಿಯರೇ, ಅದರಿಂದ ನಮ್ಮನ್ನು ಬಿಡಿಸುವ ದೇವನು ಆತನಾಗಿದ್ದಾನೆ ಪ್ರಿಯರೇ. ಆತನ ಬಿಡಿಸಿ ನಮ್ಮನ್ನು ಕಾಯಲು ಆತನ ಶಕ್ತನಾಗಿದ್ದಾನೆ ಪ್ರಿಯರೇ. ಇಸ್ರೇಲ್ ಕಾಯುವ ಆತನು ತೂಕೊಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ಇವನು ತಾನು ಎಲ್ಲ ಕೇಳುವುದ ಕಾಪಾಡುವನು ಎಂಬುದಾಗಿ ದೇವರು ವಾಕ್ ಹೇಳ್ತದಲ್ಲೋ ಪ್ರಿಯರೇ. ಅಲ್ಲೆಲ್ಲೂ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಅಲ್ಲೆ ಸಂಗತಿಗಳನ್ನು ಮರ್ತು ಹೋಗ್ರಿ. ದೇವರು ಹೊಸ ಕಾರ್ಯಗಳನ್ನು ಮಾಡ್ತಾರೆ, ಅದರ ಮೇಲೆ ನಿಮ್ಮ ನಿರೀಕ್ಷೆ ಇರಲಿ, ಅದರ ಮೇಲೆ ನಿಮ್ಮ ಭರವಸೆ ಇರಲಿ. ಏನನ್ನು ನೋಡಿ ನೀವು ಏನೇನು ಆಸೆ ಇಟ್ಕೊಂಡಿದ್ದೀರೋ ಎಲ್ಲವೂ ಕೂಡ ದೇವರು ಮಾಡಲು ಎಂಬ ಒಂದು ನಿರೀಕ್ಷೆ ಇರಲಿ ಪ್ರಿಯರೇ. ನಿಮ್ಮ ಹೃದಯದಲ್ಲಿ ಎಷ್ಟೋ ಆಸೆಗಳಿದೆ, ಓ ಈ ಹೊಸ ವರ್ಷದಲ್ಲಿ ನಾನು ಏನು ಮಾಡಬೇಕು, ಓ ನಾ ಹೊಸ ವರ್ಷದಲ್ಲಿ ಹೀಗಿರಬೇಕು, ನಾ ಮನೆ ಕಟ್ಟಬೇಕು, ನಿಮ್ಮ ಯೋಚನೆ ಇರ್ಬೋದು. ಆ ಯೋಚನೆ ಇರುವಾಗ ಪ್ರಿಯರೇ, ನಿಮ್ಮ ಅಲ್ಲೇ ಸಂಗತಿಗಳು ಮರೆತು ಹೋಗುವಾಗ ನಿಮ್ಮ ಆಸೆಗಳನ್ನು ದೇವರು ನೆರವೇರಿಸುವ ದೇವನಾತನಾಗಿದ್ದಾನೆ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವಿತದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರಿಸಬೇಕಾ, ಇಷ್ಟಾರ್ಥಗಳು ಈಡೇರಬೇಕಾ, ಇಷ್ಟಾರ್ಥಗಳು ಅದು ಪೂರೈಸಲ್ಪಡಬೇಕಾ, ಅಲ್ಲೇ ಕಾರ್ಯಗಳನ್ನು ಮರೆತು ಹೋಗ್ರಿ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಅಲ್ಲೇ ಕಾರ್ಯಗಳು ಅದು ಏನೇ ಇರಬಹುದು, ಬೇರೆಯವರ ಮೇಲೆ ದ್ವೇಷ ಇರ್ಬೋದು, ಬೇರೆ ಬೇರೆ ಮಸ್ತರ ಇರ್ಬೋದು, ಬೇರೆ ಮೇಲೆ ಹೊಟ್ಟೆ ಕಿಚ್ಚಿ ಇರ್ಬೋದು, ಬೇರೆಯವ್ರ ಮೇಲೆ ಆ ಕೋಪ ಇರ್ಬೋದು ಪ್ರಿಯರೇ, ಏನೇ ಆಗಿರ್ಬೋದು ಎಲ್ಲವನ್ನು ಮರೆತು ಹೋಗ್ರಿ ಪ್ರಿಯರೇ. ಎಲ್ಲವನ್ನು ಮರ್ತು ಹೋಗ್ರಿ. ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡ್ರಿ ಪ್ರಿಯರೇ. ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಡಿ, ಸಮರ್ಪಣೆ ಮಾಡ್ರಿ ಪ್ರಿಯರೇ. ನಾನು ಇದ್ದ ಹಾಗೆ ಇರುವುದಿಲ್ಲ ಎಂಬುದಾಗಿ ನೀವು ಹೇಳ್ರಿ ಪ್ರಿಯರೇ. ಹೇಳುವಾಗ ಕರ್ತನು ತಾನೇ ಎಲ್ಲವನ್ನು ಕೂಡ ಬದಲಾಯಿಸಿ ದೇವರು ಹೊಸ ಕಾರ್ಯಗಳನ್ನು ಮಾಡುವ ದೇವನಾತನಾಗಿದ್ದಾನೆ. ಯಾಕೆಂದ್ರೆ ಹೊಸ ವರ್ಷದಕ್ಕೆ ನಾವು ಹೋಗ್ತಾ ಇದ್ದೇವೆ ಪ್ರಿಯರೇ. ಹೊಸ ಕಾರ್ಯಗಳನ್ನು ನೋಡುವ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ತರ್ತಾನೆ ಪ್ರಿಯರೇ. ಯಾಕೆಂದ್ರೆ ಹಳೆಯದನ್ನ ದೇವರು ಮಾಡುವಂತಹ ಅದ್ಭುತಗಳನ್ನು ನೆನೆಸಿ ಅದರಿಗೆ ಸ್ತೋತ್ರ ಮಾಡ್ರಿ ಪ್ರಿಯರೇ. ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾನೆ, ಹೆಚ್ಚು ಅತಿಶಯಗಳನ್ನು ಮಾಡಿದ್ದಾನೆ, ಎಷ್ಟು ಮಹಿಮೆಯಾದ ಕಾರ್ಯಗಳನ್ನು ಮಾಡಿದ್ದಾನೆ ಪ್ರಿಯರೇ. ಅದನ್ನು ನೆನೆಸಿಕೊಂಡು ದೇವರು ಸ್ತೋತ್ರ ಮಾಡ್ರಿ ಪ್ರಿಯರೇ. ಇಸ್ರೇಲ್ ಹಾಗೆ ಗೊಣಗಾಡಬೇಡ್ರಿ ಪ್ರಿಯರೇ. ಇಸ್ರೇಲ್ ಹಾಗೆ ದೇವರನ್ನು ದೂಷಣ ಮಾಡಬೇಡ್ರಿ ಪ್ರಿಯರೇ. ಇಸ್ರೇಲ್ ಹಾಗೆ ಆತನ ಮೇಲೆ ಆತನಾಡಬೇಡ್ರಿ ಪ್ರಿಯರೇ. ದೇವರ ಮೇಲೆ ಏನು ತಪ್ಪಿಲ್ಲ ಪ್ರಿಯರೇ, ತಪ್ಪಲ್ಲ ನಮ್ದೇ. ಹಲ್ಲೆಲೂಯಾ. ಹಲೇ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ತಪ್ಪದಲ್ಲ ನಮ್ದೇ. ದೇವರು ನಮ್ಮ ಪರವಾಗಿ ನಿಲ್ಲುವ ದೇವನಾತನಾಗಿದ್ದಾನೆ, ನಮ್ಮ ಪರವಾಗಿ ಮಾತನಾಡುವ ದೇವನಾತನಾಗಿದ್ದಾನೆ, ನಮ್ಮ ಪರವಾಗಿ ಎಲ್ಲವೂ ಮಾಡಲು ಆತನ ಶಕ್ತನಾಗಿದ್ದಾನೆ ಪ್ರಿಯರೇ. ಸುಮ್ಮನೆ ನಿಂತ್ಕೊಳ್ಳಿಲ್ಲ ಪ್ರಿಯರೇ, ದೇವರು ತಾನಿರುವಂಥ ಸ್ಥಳದಲ್ಲಿ ನಮ್ಮೆಲ್ಲರನ್ನು ನೋಡ್ತಾ ಇದ್ದಾನೆ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ, ನೀವೇನು ಮಾಡ್ತಾ ಇದ್ರು, ಈಗಲೂ ಕೂಡ ನೀವೇನು ಮಾಡ್ತಾ ಇದ್ದೀರೋ, ಎಂಥ ಸ್ಥಿತಿಯಲ್ಲಿ ಇದ್ದಾರೋ ಆತನು ನೋಡ್ತಾ ಇದ್ದಾನೆ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ, ನೋಡ್ತಾ ಇದ್ದಾನೆ ಎಂಬ ಭರವಸೆ ನಿಮ್ಮಲ್ಲಿ ಇರುವಾಗ ಪ್ರಿಯರೇ, ಕರ್ತನು ತಾನು ಎಲ್ಲವನ್ನು ಬದಲಾಯಿಸಲು ಆತನ ಶಕ್ತನಾಗಿದ್ದಾನೆ ಪ್ರಿಯರೇ. ಮರ್ತು ಹೋಗ್ಬಿಡ್ರಿ ಪ್ರಿಯರೇ, ಅವ್ರು ಏನೇ ಮಾಡಿರ್ಬೋದು, ನಿಮ್ಮ ಮನುಷ್ಯರು ಏನೇ ಮಾಡಿರ್ಬೋದು, ಅದೆಲ್ಲ ಮರ್ತು ಹೋಗ್ರಿ ಪ್ರಿಯರೇ. ಹೊಸ ವರ್ಷದಲ್ಲಿ ಹೊಸ ಕಾರ್ಯಕ್ಕೋಸ್ಕರ ಎದುರು ನೋಡ್ರಿ ಪ್ರಿಯರೇ. ಹಲ್ಲೆಲೂಯಾ. ಕರ್ತನು ತಾನೇ ನಿಮ್ಮ ಜೀವಿತವನ್ನು ಬದಲಾಯಿಸಲಿ, ದೇವರು ತಾನೇ ಮುಂದಿಗೆ ಇದ್ದಾನೆ ಎಂಬುದಾಗಿ ನಿರೀಕ್ಷೆಯಿಂದ ಇರಿ ಪ್ರಿಯರೇ. ಯಾಕೆಂದರೆ ಯುಗದ ಸಮಾಪ್ತಿಯವರೆಗೂ ನಾನೇ ನಿನ್ನೊಂದಿಗೆ ಇರುವೆನೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ. ದೇವರು ತಾನೇ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಪ್ರಿಯರೇ, ನಾವು ಬಿಟ್ಟು ಹೋಗ್ತೇವೆ ಹೊರತು ದೇವರು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತನು ಸದಾ ನಮ್ಮೊಂದಿಗಿದ್ದಾನೆ. ಆ ದೇವರ ಮೇಲೆ ನಿಮ್ಮ ನಿರೀಕ್ಷೆ ಇರಲಿ, ಭರವಸೆ ಇರಲಿ, ಅಲೆ ಸಂಗತಿಗಳು ನೆನಪು ಮಾಡಿಕೊಳ್ಳಬೇಡ್ರಿ. ಅದರ ಬದಲಾಗಿ ದೇವರು ಮಾಡಿದಂಥ ಅದ್ಭುತಗಳು ನೆನೆಸಿಕೊಂಡು ಆತನಿಗೆ ಸ್ತೋತ್ರ ಮಾಡಿರಿ ಪ್ರಿಯರೇ. ಯಾಕೆಂದರೆ ಹೊಸ ವರ್ಷದಲ್ಲಿ ದೇವರು ಹೊಸ ಕಾರ್ಯಗಳನ್ನು ಮಾಡುವ ದೇವನಾತನಾಗಿದ್ದಾನೆ ಪ್ರಿಯರೇ. ಕಡೆಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ.
ಸ್ತೋತ್ರ ಕರ್ತನೆ. ಲಾರ್ಡ್ ಜೀಸಸ್, ಈಗಲೂ ಕೂಡ ಕರ್ತನೆ, ವಿಶೇಷ ರೀತಿಯಲ್ಲಿ ಕರ್ತನೆ ಅಪ್ಪ ಆನ್ಲೈನ್ ನೋಡ್ತಿರುವಂತ ಎಲ್ಲ ಮಕ್ಕಳನ್ನಪ್ಪ ನಿನ್ನ ಹಸ್ತಕ್ಕೆ ನಾ ಸಮರ್ಪಣೆ ಮಾಡ್ತೇವೆ ಡ್ಯಾಡಿ. ಅಪ್ಪ ಒಬ್ಬೊಬ್ಬರನ್ನು ಕೂಡ ಕರ್ತನೆ ನಾ ಆಶೀರ್ವದಿಸ್ತೇನೆ ಡ್ಯಾಡಿ. ಒಬ್ಬೊಬ್ಬರು ಮಾಡುವಂಥ ಪ್ರಯಾಸಗಳನ್ನು ಆಶೀರ್ವದಿಸ್ತೇನೆ ಡ್ಯಾಡಿ. ಒಬ್ಬೊಬ್ಬರು ಮಾಡುವಂಥ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸ್ತೇನೆ ಡ್ಯಾಡಿ. ಅವ್ರಿಗೆ ಪ್ರಮೋಷನ್ಗಳು ಉಂಟಾಗಲಿ ಕರ್ತನೆ. ದೈವಿಕ ದೈವಿಕ ಅನುಭವದಲ್ಲಿ ಮಕ್ಕಳು ನಡೆಯಲಿ ಕರ್ತನೆ. ಅಪ್ಪ ಒಂದು ನೂತನ ಮನಸ್ಸನ್ನು ಮಕ್ಕಳಿಗೆ ಉಂಟು ಮಾಡು ಸ್ವಾಮಿ. ಯಾಕೆಂದರೆ ಕಠಿಣವಾದ ಹೃದಯವನ್ನು ತೆಗೆದುಹಾಕಿ ಕರ್ತನೆ ನೂತನ ಮನಸ್ಸನ್ನು ಮಕ್ಕಳಿಗೆ ಉಂಟು ಮಾಡು ಸ್ವಾಮಿ. ಎಲ್ಲರೂ ಕೂಡ ಕರ್ತನೆ ಅಲ್ಲದನ್ನು ಮರೆತು ಹೋಗುವ ಹಾಗೆ ಕರ್ತನೆ ಮಕ್ಕಳ ಜೀವಿತದಲ್ಲಿ ಕರ್ತನೆ ಒಂದು ಅದ್ಭುತಗಳನ್ನು ಕರ್ತನೆ ಈಗಲೇ ಮಾರ್ಪಡಿಸು ಡ್ಯಾಡಿ. ಒಂದು ಅದ್ಭುತಗಳು ಮಕ್ಕಳು ನೋಡುವ ಹಾಗೆ, ಒಂದು ಅದ್ಭುತಗಳನ್ನು ಮಕ್ಕಳು ಅನುಭವಿಸುವ ಹಾಗೆ ಕರ್ತನೆ ಮಕ್ಕಳ ಜೀವಿತದಲ್ಲಿ ಮಾರ್ಪಡಿಸು ಡ್ಯಾಡಿ. ಅಪ್ಪ ಎಲ್ಲರೂ ನೋಡುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸ್ತಾರೆ ಡ್ಯಾಡಿ. ಚಿಕ್ಕರಿಂದ ಮೊದಲುಗೊಂಡು ಕರ್ತನೆ ನೋಡುವಂಥ ಎಲ್ಲ ಮಕ್ಕಳನ್ನು ಕರ್ತನೆ ಆಶೀರ್ವದಿಸ್ತಾರೆ ಡ್ಯಾಡಿ. ಅವ್ರನ್ನ ಬಿಡುಗಡೆ ಮಾಡು ಸ್ವಾಮಿ. ಎಲ್ಲ ವಿಷಯದಲ್ಲಿ ಅವ್ರಿಗೆ ಮಕ್ಕಳಿಗೆ ಒಂದು ಬಿಡುಗಡೆ ಉಂಟಾಗಲಿ ಕರ್ತನೆ. ಮದುವೆ ಇಲ್ಲದವರಿಗೆ ಮಕ್ಕಳಿಗೆ ಮದುವೆ ಆಗಲಿ ಕರ್ತನೆ. ಅಪಾಲ ಜೀರ ಮನೆ ಕಟ್ಟುವಂತ ಓ ಆಸೆ ಇರುವಂತಹ ಸಮಯದಲ್ಲಿ ಎಲ್ಲ ಮಕ್ಕಳಿಗೆ ಅನುಕೂಲ ಮಾಡಿಕೊಡು ಸ್ವಾಮಿ. ಎಲ್ಲ ಮಕ್ಕಳು ಮನೆ ಕಟ್ಟಲು ಪಡಲಿ ಕರ್ತನೆ. ನೀವು ಕಟ್ಟದ ಮನೆಗಳು ನೀವು ಕೂಡಿಸುವ ಉತ್ತಮ ಅಸ್ತನಿಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿರುವ ಹಾಗೆ ಕರ್ತನೆ ಮಕ್ಕಳನ್ನು ಆಶೀರ್ವದಿಸ್ತೇನೆ. ನೀವು ಸಾಲ ಕೊಡಿರುತ್ತೋ ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಹೇಳಿರುವ ಹಾಗೆ ಕರ್ತನೆ ಮಕ್ಕಳನ್ನು ಆಶೀರ್ವದಿಸ್ತೇನೆ ಡ್ಯಾಡಿ. ಅಪಾಲ ಜೀರಸ್ ಎಲ್ಲ ವಿಷಯದಲ್ಲಿ ಕರ್ತನೆ ಮಕ್ಕಳನ್ನು ಜಯಶಾಲೆಯಾಗಿ ನೀನು ನಡೆಸು ಡ್ಯಾಡಿ. ಯಾಕೆಂದರೆ ಯುದ್ಧ ನಿನ್ನದು, ಜಯವು ನಮ್ಮದೆಂಬುದಾಗಿ ಹೇಳಿರುವ ಹಾಗೆ ಕರ್ತನೆ ನೀವು ನಮ್ಮ ಪರವಾಗಿ ಯುದ್ಧ ಮಾಡು ಸ್ವಾಮಿ. ನೀವೇ ನಮ್ಮ ಪರವಾಗಿ ನಿಂತು ಕರ್ತನೆ ಎಲ್ಲ ಕಾರ್ಯಗಳನ್ನು ಮಾಡ್ತೀವಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಡ್ಯಾಡಿ. ಎಲ್ಲವನ್ನು ಕೂಡ ಕರ್ತನೆ ನಿಮ್ಗೆ ಒಪ್ಪಿಸಿಕೊಡ್ತೇವೆ ಡ್ಯಾಡಿ. ನೀನೇ ತಾನೇ ಮಹಿಮೆ ಹೊಂದಿಕೋ. ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಾ ಪ್ರಾರ್ಥಿಸ್ತೇವೆ ಪರಲೋಕದ ಒಳ್ಳೆಯ ತಂದೆಯೇ. ಆಮೇಲೆ ಈ ಆನ್ಲೈನ್ ವೀಕ್ಷಿಸುತ್ತಿರುವಂಥ ನೀವೆಲ್ಲರೂ, ನಿಮಗೆ ಇದು ಆಶೀರ್ವಾದವಾಗಿ ಇರುವುದಾದರೆ ಪ್ರಿಯರೇ ಶೇರ್ ಮಾಡಿ, ಕಮೆಂಟ್ ಮಾಡಿ, ಅನೇಕ ಮಕ್ಕಳಿಗೆ ಆಶೀರ್ವಾದವಾಗಿ ಇರಲಿ ಪ್ರಿಯರೇ. ಗಾಡ್ ಬ್ಲೆಸ್ ಯು. ದೇವರಿಗೆ ಮನೆ ಚಾಗಿ ಆಶೀರ್ವದಿಸಿ.